ಶುರು ಮಾಡಲಾ? ಜೀವ ವಿಮಾ ಸಂಸ್ಥೆಗೆ 64 ವರ್ಷಗಳು ತುಂಬಿವೆ. ಅದರಲ್ಲಿ ಒಂದು ಕಡೆ 6, ಇನ್ನೊಂದು ಕಡೆ 4. ಗುರುತು ಮಾಡಿಕೊಳ್ಳಿ. ನಾವು ಆರೋಗ್ಯವಾಗಿರಬೇಕಾ? ಏನು ಮಾಡಬೇಕು? ಆರು ಯೋಗ್ಯವಾಗಿಟ್ಟುಕೊಳ್ಳಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಯಾರನ್ನು ಯೋಗ್ಯವಾಗಿ ಇಟ್ಟುಕೊಂಡರೆ ಇನ್ನಾಲ್ಕು ಧರ್ಮ, ಅರ್ಥ, ಕಾಮ್ಯ, ಮೋಕ್ಷ ಸರಿ ಹೋಗ್ಬಿಡ್ತೀವಿ. 64, ಒಂದು ಕಡೆ 6, ಮತ್ತೊಂದು ಕಡೆ 4. ಹಾಗಾಗಿ ಧರ್ಮ, ಮನುಷ್ಯ ಹೇಗೆ ಬದುಕಬೇಕು, ನಡೆದಂತೆ ನುಡಿಯಬೇಕು, ಧರ್ಮದಲ್ಲಿ ದುಡಿದ ಮೇಲೆ ಏನು ಮಾಡಬೇಕು, ಕಾಮ್ಯ ಅಂದರೆ ಆಸೆ, ಅರ್ಥ ಪರಿಸ್ಥಿತಿ ಇಷ್ಟ ಪೂರೈಸಿಕೊಳ್ಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷ, ಆ ಅರ್ಥವನ್ನು ವ್ಯರ್ಥ ಮಾಡಿಕೊಳ್ಳಬಾರದು, ಕೇವಲ ಸ್ವಾರ್ಥ ಮಾಡಿಕೊಳ್ಳಬಾರದು, ಸಮಾಜಕ್ಕೂ ಕೂಡ ಇರಬೇಕು ಸಹಿತ ಬದುಕು. ಹಾಗಾಗಿ ಧರ್ಮದಿಂದ ಅರ್ಥವನ್ನು ಸಂಪಾದನೆ ಮಾಡಿ ಇನ್ಶೂರೆನ್ಸ್ನಲ್ಲಿ ನಾವು ಪ್ರೀಮಿಯಂ ಅನ್ನು ಕಟ್ಟಿ ತನ್ಮೂಲಕ ಕಾಮ್ಯ ಇಷ್ಟವನ್ನು ತೃಪ್ತಿ ಮಾಡಿಕೊಂಡರೆ ಜೀವನ ರಿಲೀಫ್, ಮೋಕ್ಷ ಅಲ್ಲವೇ? ಆದ್ದರಿಂದ ನಮ್ಮ ಬದುಕಿಗೆ 64 ವರ್ಷಗಳಲ್ಲಿ ನಮ್ಮ ಲೈಫ್ ಇನ್ಶೂರೆನ್ಸ್ ಅನ್ನೋದು ಪದ ಎಷ್ಟು ಚೆನ್ನಾಗಿದ್ದೀರಿ ಇಂಗ್ಲೀಷ್ನಲ್ಲೂ, ಲೈಫಿಗೆ ಇನ್ಶೂರೆನ್ಸ್ ಕೊಡುತ್ತದು. ಆದ್ದರಿಂದ ಇಂಥ ಮಾತುಗಳು ನಮಗೆಲ್ಲರಿಗೂ ಅಶ್ಯೂರೆನ್ಸ್ ಆಯಿತು ಅಂತ ಹೇಳಿದರೆ ಅದಕ್ಕಿಂತ ಮತ್ತೊಂದು ಬೇಕಾ? ಹಾಗಾಗಿ ಬನ್ನಿ, ನಾವು ದುಡಿಮೆಯೇ ದೇವರು, ಲೋಕವೇ ದೇವಕುಲ, ಬೆವರೇ ಹೂವು ಹಣ್ಣು ಕಾಯಿ, ಕಣ್ಣೀರೇ ತೀರ್ಥ, ಎಂಬಂದಿಗರ ಬಾಳು ಸಾವು ನೋವಿನ ಗೋಳ ಉಂಡಿಹವಯ್ಯ, ನಮಗದವೇ ಮೋಕ್ಷಂ. ಹಾಗಾಗಿ ನನ್ನ ಜೀವನದಲ್ಲಿ ಕನ್ನಡ ಪೂಜಾರಿಯಾಗಿ ನನ್ನ ಸಂತೋಷದ ಮಾತೇನು ಅಂದರೆ, ಎಷ್ಟೋ ಕಡೆ ಎಷ್ಟೋ ಚಿಹ್ನೆಗಳನ್ನು ನೋಡ್ತೇವೆ, ಅದು ನಾನಾ ರೀತಿಯ ಅರ್ಥವನ್ನು ಕೊಡುತ್ತೆ. ಆದರೆ ನಾನು ಲೈಫ್ ಇನ್ಶೂರೆನ್ಸ್ ಅಂತ ಕಟ್ಟಡ ಎಲ್ಲಿ ಸಿಕ್ಕತ್ತೋ ಅಲ್ಲಿ ಕೈ ಮುಗಿತೀನಿ. ಕಾರಣ ನೀವು ಕರಿತೀರಿ ಬನ್ನಿ ಅಂತ, ನಾನು ಬರ್ತೀನಿ. ಏನು ಮಾಡೋಣ ಅಂದರೆ ಇಬ್ಬರು ಬನ್ನಿ. ದ್ವೀಪ ಅಲ್ಲ ನಾವು, ದೀಪ ಅಂತೀರಿ. ದ್ವೀಪವಲ್ಲದ ದೀಪವಾಗಿಸುವ ನಿಮ್ಮಂಥ ದೀಪದ ಗುಣಕ್ಕೆ ನಾನು